ಗಾಯಕರು ಸೇರಿದಂತೆ ಸಂಕಷ್ಟದಲ್ಲಿರುವ ಕಲಾಕ್ಷೇತ್ರದ ವಿವಿಧ ಕಲಾವಿದರ ನೆರವಿಗಾಗಿ ನಿಧಿ ಸಂಗ್ರಹ ಮಾಡುವ ಕಲಾನಿಧಿ 2021 ಎಂಬ ವಿಶೇಷ ಕಾರ್ಯಕ್ರಮವೊಂದನ್ನು ಸಂಘಟಿಸಲಾಗಿದೆ ಎಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸದಸ್ಯ ತೇಜಸ್ವಿ ಸೂರ್ಯ ತಿಳಿಸಿದರು. ಗುರುವಾರ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಕೊರೋನಾ 1ನೇ ಅಲೆ ಮತ್ತು 2ನೇ ಅಲೆಗಳು ಹಾಗೂ ಸರ್ಕಾರ ಪದೇ ಪದೇ ಘೋಷಿಸಿದ ಲಾಕ್ಡೌನ್ಗಳ ಕಾರಣದಿಂದಾಗಿ ಸಾವಿರಾರು ಮಂದಿ ಕಲಾವಿದರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಇಂತಹ ಎಲ್ಲ ಕಲಾವಿದರು, ಅದರಲ್ಲೂ ವಿಶೇಷವಾಗಿ ಸಂಗೀತ ಕಲಾವಿದರು ತೊಂದರೆಗೀಡಾಗಿದ್ದಾರೆ. ಕಷ್ಟದ ಪರಿಸ್ಥಿತಿಯಲ್ಲಿ ಇರುವ ಇಂತಹ ಕಲಾವಿದರ ಹಿತರಕ್ಷಣೆಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಉಪಮುಖ್ಯಮಂತ್ರಿ CN ಅಶೋಕ್ ಮತ್ತು ಗಾಯಕ ವಿಜಯ ಪ್ರಕಾಶ್ ಅವರು ಉಪಸ್ಥಿತರಿದ್ದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಕಿರಣ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. BS ಯಡಿಯೂರಪ್ಪನವರು ಕಲಾನಿಧಿ ಕಾರ್ಯಕ್ರಮದ ವೇದಿಕೆಗೆ ಬಂದು ಕರ್ನಾಟಕ ಸರ್ಕಾರದಿಂದಲೂ ಕಲಾನಿಧಿ ಕಲಾವಿದರಿಗೆ 3,000 ರೂಪಾಯಿಯ ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಇದು ಸಮಾಜ ಸೇವೆ ಮಾಡ್ತಾ ಇರುವಂಥ ಕೆಲಸ, ಇದಕ್ಕೂ ನಮ್ಮ ಸಂಪೂರ್ಣ ಬೆಂಬಲ ಇರುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಮಾನ್ಯ ವಿಜಯ್ ಪ್ರಕಾಶ್ ಅವರು, ಉಪಮುಖ್ಯಮಂತ್ರಿಗಳು, ನಾನು ಸೋನು ನಿಗಮ್ ಅವರಿಗೆ ಫೋನ್ ಮಾಡಿದ್ವಿ, ಇದರಲ್ಲಿ ತಾವು ಭಾಗವಹಿಸಬೇಕು ಅಂತ. ಸೋನು ನಿಗಮ್ ಅವರು ಫೋನ್ನಲ್ಲಿ ಒಂದೇ ಮಾತು ಹೇಳಿದ್ರು, ನಾನು ಕರ್ನಾಟಕದ ಜನ ಕನ್ನಡಿಗರು ನಮಗೋಸ್ಕರ ತುಂಬ ಮಾಡಿದ್ದಾರೆ, ನನಗಿಷ್ಟು ಪ್ರೀತಿ ಕೊಟ್ಟಿದ್ದಾರೆ, ನಾನು ಬಾಂಬೆ ಇದ್ದುಕೊಂಡು ನನ್ನ ಸ್ಟುಡಿಯೋಯಿಂದ ಒಂದು ವಿಡಿಯೋ ಮಾಡಿಬಿಟ್ಟು ನಾನು ಕಳಿಸಿದ್ರೆ ಅದು ಕರ್ನಾಟಕದ ಜನಕ್ಕೆ ಕನ್ನಡದವರು ನನಗೆ ತೋರಿಸಿರುವಂಥ ಪ್ರೀತಿಗೆ ನಾನು ಮಾಡುವಂಥ ಒಂದು ಅನ್ಯಾಯ ಆಗಿಬಿಡುತ್ತೆ. ಆದ್ದರಿಂದ ನಾನು ಕೋವಿಡ್ ಇದ್ದರೂ ಪರವಾಗಿಲ್ಲ, ನಾನು ಬೆಂಗಳೂರಿಗೆ ಬರ್ತೀನಿ, ಕನ್ನಡದ ಹಾಡುಗಳನ್ನು ಕನ್ನಡಿಗರ ಮಧ್ಯದಲ್ಲಿ ನಾನು ಹಾಡ್ತೀನಿ ಅಂತ ಹೇಳಿ ಸೋನು ನಿಗಮ್ ಅವರು ಬಾಂಬೆಯಿಂದ ಬಂದು ಈ ಕಲಾನಿಧಿಯಲ್ಲಿ ಹಾಡುಗಳನ್ನು ಹಾಡಿ ಹೋಗಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸಿ ಹರಿಹರನ್ನವರು, ಶಂಕರ್ ಮಹಾದೇವನವರು, ಹೀಗೆ ಪ್ರಖ್ಯಾತ ನಾಡಿನ ಎಲ್ಲ ಕಲಾವಿದರುಗಳು ಹಾಡಿದ್ದಾರೆ, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಈ ಇಡೀ ಕಲಾನಿಧಿ ಯಶಸ್ಸಾಗಲಿಕ್ಕೆ ಬೆನ್ನೆಲುಬಾಗಿ ನಿಂತು ಮೊದಲ ದಿನದಿಂದ ಇಂದಿನವರೆಗೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಬ್ಬ ಕಲಾ ಪೋಷಕನ ಸ್ಥಾನದಲ್ಲಿ ನಿಂತು ಕಲೆಗೆ ಪ್ರೋತ್ಸಾಹ ನೀಡ್ತಾ ಇರುವಂಥ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು, ಸಜ್ಜನ ರಾಜಕಾರಣದ ಒಂದು ಪ್ರತೀಕವಾಗಿ ಇವತ್ತು ಕರ್ನಾಟಕದಲ್ಲಿರುವಂಥ ಡಾಕ್ಟರ್ CN ಅಶ್ವಥ್ ಅವರಿಗೂ ಮತ್ತು ಕನ್ನಡದ ಪ್ರಖ್ಯಾತ ಗಾಯಕರಾಗಿರುವಂಥ ಈ ಇಡೀ ಒಂದು ಕಾನ್ಸೆಪ್ಟಿಗೆ ಒಂದು ಧಾರೆ ಎರೆದು ಶಕ್ತಿ ಕೊಟ್ಟಿರುವಂಥ ವಿಜಯ ಪ್ರಕಾಶ್ ಅವರಿಗೂ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಮಯದಲ್ಲಿ ಕಲಾನಿಧಿ ಅನ್ನುವ ಒಂದು ವಿಷಯಕ್ಕೆ ನೀವೆಲ್ಲರೂ ನೀಡುವ ಸಹಾಯ, ನೀವೆಲ್ಲರೂ ನೀಡುವ ಪ್ರೋತ್ಸಾಹ, ಈ ಮಾಹಿತಿ ಎಲ್ಲರಿಗೂ ತಲುಪಿದಾಗಲೇ ಈ ನಿಧಿ ಏನಿದೆ ಅದು ಒಂದು ಉತ್ತಮ ರೀತಿಯಲ್ಲಿ ಕಲಾವಿದರಿಗೆ ಸೇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಈ ಒಂದು ವಿಷಯಕ್ಕೆ ಈ ರೀತಿ ಒಂದು ಬೆಂಬಲವನ್ನು ನೀಡ್ತಿರುವಂಥ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವಥ್ ಸರ್ ಮತ್ತು ನಮ್ಮ ಬೆಂಗಳೂರು ದಕ್ಷಿಣ ಪಾರ್ಲಿಮೆಂಟ್ ಆದಂಥ ಶ್ರೀ ತೇಜಸ್ವಿ ಸೂರ್ಯ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಸಮಾಜದ ಅನೇಕ ವರ್ಗಗಳು ಈ ಒಂದು ಸಂದರ್ಭದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಕಲಾ ಪ್ರಪಂಚ, ಕಲಾ ಒಂದು ಏನಿದೆ ಕಲಾವಿದರ ಒಂದು ವರ್ಗ ಏನಿದೆ ಅದು ಕೂಡ ಬಹಳ ಬಹಳ ಒಂದು ಕಷ್ಟದ ಒಂದು ಪರಿಸ್ಥಿತಿಯಲ್ಲಿದೆ. ಇದನ್ನು ಈ ಒಂದು ಬಹಳ ಸೂಕ್ಷ್ಮವಾದ ವಿಷಯವನ್ನು ಇಬ್ಬರೂ ಕೂಡ ಇದನ್ನು ಖಂಡಿತವಾಗಿ ನಾವು ಫೋಕಸ್ ಮಾಡಿ ಇದಕ್ಕೊಂದು ಪರಿಹಾರವನ್ನು ಹುಡುಕಬೇಕು ಅನ್ನೋ ಒಂದು ಕಾರ್ಯ ಇದೆ. ಅದನ್ನು ತಾವಾಗೇ ಸ್ವಯಂ ಅವ್ರು ಬಂದು ನನ್ನಲ್ಲಿ ಈ ರೀತಿ ಕಲಾವಿದರಿಗಾಗಿ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಬಹಳ ಆನಂದ ಆಯಿತು. ಯಾಕೆಂದರೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಕಲಾವಿದರ ಒಂದು ದಿನಚರಿಯೇ ಒಂದು ರೀತಿಯ ಒಂದು ಕನಸಿನ ಲೋಕದಲ್ಲೇ ಇರ್ತೀವಿ ನಾವೆಲ್ಲರೂ. ನಮ್ಮ ಸಂಗೀತ ಅದೇ ನಮ್ಮ ಬದುಕು, ಜನರ ಚಪ್ಪಾಳೆ ನಮ್ಮ ಆಸ್ತಿ ಅಂತ ನಾವು ಬದುಕ್ತಾ ಇರ್ತೀವಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಭಾವನೆ ಕಲಾವಿದರ ಮುಂದೆ ಬಂದಾಗ ಬಹಳ ಸಂತೋಷ ಆಯಿತು. ಒಂದು ಕರೆಯಲ್ಲಿ ಎಲ್ಲ ಕಲಾವಿದರು ಕೂಡ ಈ ಒಂದು ವಿಶೇಷವಾಗಿ ಗಾಯಕ ಗಾಯಕಿಯರೆಲ್ಲರೂ, ಕರ್ನಾಟಕದ ಗಾಯಕ ಗಾಯಕಿಯರು ಹೆಸರು ಹೇಳಬೇಕು ಅಂತ ಅನೇಕ ಕಲಾವಿದರಿದ್ದಾರೆ. ಶ್ರೀಯುತ ರಾಜೇಶ್ ಕೃಷ್ಣನ್ ಅವರಾಗಲಿ, ಗುರು ಕಿರಣ್ ಸರ್ ಆಗಲಿ, ಅರ್ಜುನ್ ಜನ್ಯ ಅವರಾಗಲಿ, ಅರ್ಚನಾ ಉಪಾ ಅವರಾಗಲಿ, ಅಥವಾ ಅನುರಾಧಾ ಭಟ್ಟ ಆಗಲಿ, ಈ ರೀತಿ ಅನೇಕ ಕಲಾವಿದರು, ರಘು ದೀಕ್ಷಿತ್ ಅವರು, ಎಲ್ಲರೂ ಕೂಡ ಒಂದು ಕರೆಯಲ್ಲಿ ಖಂಡಿತ ನಾವು ಬರ್ತೇವೆ, ಇದನ್ನು ನಾವು ಮಾಡಲೇಬೇಕು ಕರ್ನಾಟಕದ ಕಲಾವಿದರಿಗಾಗಿ ಮಾಡುವ ಒಂದು ದಿಸ್ ಇಸ್ ಅನ್ ಎಮರ್ಜೆನ್ಸಿ ಆ್ಯಂಡ್ ವಿ ಹ್ಯಾವ್ ಟು ಡೂ ಅಂತ ಎವ್ರಿಬಡಿ ಇಸ್ ಸೋ ಗ್ರೇಟ್ಫುಲ್. ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಲಾವಿದರು ಬಂದು ಯಾವ ಗಾಯಕಿಯರು ಕೂಡ ಒಂದು ರೂಪಾಯಿ ಇಲ್ಲಿ ತಗೊಂಡಿಲ್ಲ, ಎಲ್ಲರೂ ಕೂಡ ಇಲ್ಲ ನಮ್ಮ ಸಹ ಕಲಾವಿದರ ಪರಿವಾರ ಸುಖವಾಗಿರಬೇಕು. ಕೇವಲ ಇಲ್ಲಿ ಮೂಡಿಸೋರು ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆ ಎಲ್ಲ ಮೂಲೆಯಲ್ಲಿರುವಂತಹ ಎಲ್ಲ ಎಷ್ಟು ಕಲಾವಿದರನ್ನ ನಾವು ತಲುಪಲಿಕ್ಕಾಗುತ್ತೋ ಅಷ್ಟು ಕಲಾವಿದರನ್ನ ತಲುಪಬೇಕು. ಇದರಿಂದ ಬರುವಂತಹ ಒಂದು ನಿಧಿ ಏನಿದೆ ಅದನ್ನು ಎಲ್ರಿಗೂ ಹಂಚುವ ಒಂದು ಪ್ರಯತ್ನ ಏನಿದೆ, ಇಬ್ಬರು ಮಹನೀಯರು ಸೇವೆ ಮಾಡಬೇಕಾದ್ರೆ ಇದು ಕಲಾವಿದರ ಕರ್ತವ್ಯ ಒಟ್ಟಿಗೆ ಬರೋದು ಅಂತ ಹೇಳಿ ಎಲ್ಲರೂ ಬಂದಿದ್ದಾರೆ. ಭಾಳ ಸಂತೋಷದ ಒಂದು ಸಂದರ್ಭ. ಮೊದಲಿಂದಲೂ ಕಲೆಯನ್ನು ಕಲಾವಿದರು ಅದನ್ನೇ ನಂಬಿ ಬದುಕ್ತೀವಿ, ಆದರೆ ಕಲಾವಿದರಿಗೆ ಶಕ್ತಿ ಏನಂದರೆ ವಿಶೇಷವಾಗಿ ಕರ್ನಾಟಕದಲ್ಲಿ ಅದು ಮೈಸೂರಿನಿಂದ ಬರುವಂಥ ನಾನು ಹೇಳಬಲ್ಲೆ ಇದನ್ನು, ನಮ್ಮ ಕಲಾ ರಸಿಕರೇ ನಮ್ಮ ನಾಡಿನ ಜನತೆಯೇ ಎಂದಿಗೂ ಶಕ್ತಿಯಾಗಿ ನಿಂತಿದ್ದಾರೆ. ಕಲಾವಿದರನ್ನು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಕೈ ಬಿಟ್ಟಿಲ್ಲ. ಈ ಒಂದು ಸಂದರ್ಭದಲ್ಲಿ ಕೋವಿಡ್ ಅನ್ನೋ ಈ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ನಮ್ಮ ನಾಡಿನ ಜನತೆ ಈ ಕಾರ್ಯಕ್ರಮವನ್ನು ನೋಡುವ ಮೂಲಕ ಅವರ ಆಶೀರ್ವಾದವನ್ನು ನೀಡಿ ಅವರು ನೀಡುವ ಒಂದು ದೇಣಿಗೆ ಏನಿದೆ ನಾವು ಅದೇ ಅಂದ್ಕೊಂಡ್ವಿ, ₹5 ಕೊಟ್ಟರು ಕೂಡ ಅದೊಂದು ಆಶೀರ್ವಾದ ರೂಪದಲ್ಲಿ ಒಂದು ಗೌರವಧನವಾಗಿ ಸೇರುತ್ತೆ ಕಲಾವಿದನಿಗೆ. ನೀವು ನೀಡುವಂತಹ ದೇಣಿಗೆ ಏನಿದೆ ಅದು ನೀವು ತೋರಿಸುವಂತಹ ಪ್ರೀತಿ ಗೌರವ ನಮ್ಮ ನಾಡಿನ ಕಲಾವಿದರಿಗೆ. ಸೊ ತಮ್ಮ ಒಂದು ಪ್ರೀತಿ ಗೌರವವನ್ನು ತೋರಿಸುವಂತಹ ಒಂದು ಸಮಯ ಇದು ಬಂದಿದೆ. ನೀವು ನೀಡುವ ದೇಣಿಗೆ ನಿಜವಾಗಿಯೂ ಒಬ್ಬ ಕಲಾವಿದ ಎಲ್ಲೋ ಕಲೆಯನ್ನೇ ನಂಬಿಕೊಂಡು ಬದುಕ್ತಿರುವಂತಹ ಆ ಮ್ಯೂಸಿಷಿಯನ್ಗೆ ಭಾಳ ದೊಡ್ಡ ಸಹಾಯ ಆಗುತ್ತೆ. ಈ ಸಂದರ್ಭದಲ್ಲಿ ನಾನು ಮತ್ತೆ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಬಹಳ ಬಹಳ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ಅವರ ಒಂದು ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ರೀತಿಯಾದಂತಹ ಒಂದು ಬೆಂಬಲವನ್ನು ನೀಡ್ತೇನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಉಪಮುಖ್ಯಮಂತ್ರಿಗಳಾದಂಥ ಅಶ್ವತ್ಥ ತೇಜಸ್ವಿ ಸೂರ್ಯ ಅವರು ಹಾಗೂ ಎಲ್ಲ ಮ್ಯೂಸಿಷಿಯನ್ಸು ಮತ್ತು ಈ ಒಂದು ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರ ಒಂದು ತಂಡ ಏನಿತ್ತು ಅದು ಬಹಳ 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 ವಿಶೇಷವಾಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಆ ತಂಡದ ಬಗ್ಗೆ ನಾನು ಹೇಳಬೇಕು, ಪ್ರತಿಯೊಂದು ಸಣ್ಣ ವಿಷಯವನ್ನು ಅದು ಒಬ್ಬ ಮ್ಯೂಸಿಷಿಯನ್ ಬರೋದಾಗಲಿ ಕೋಆರ್ಡಿನೇಟ್ ಮಾಡೋದಾಗಲಿ ಅಥವಾ ಆ ಒಂದು ಸಂದರ್ಭದಲ್ಲಿ ಈ ಕೋವಿಡ್ ಅನ್ನೋ ಪರಿಸ್ಥಿತಿಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ಕೇರ್ ಏನು ತಗೋಬೇಕು ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದರು. ಈ ಒಂದು ಅದ್ಭುತವಾಗಿ ಕಲಾನಿಧಿ ನಿಮ್ಮ ಮುಂದೆ ಬರ್ತಾ ಇದೆ ಅಂದರೆ ಅದ್ರ ಹಿಂದೆ ಅನೇಕ ಮಂದಿ ಕಾರಣ. ನಾನು ಹೇಳ್ದಂಗೆ ತೇಜಸ್ವಿ ಸೂರ್ಯ ಅವರ ಟೀಮು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಶಾಲೆ ನಮ್ಮೊಂದಿಗೆ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಸೆರೆ ಹಿಡಿದು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಲಾನಿಧಿ ಏನಿದೆ ಇದಕ್ಕೆ ನಮ್ಮ ನಾಡಿನ ಜನತೆ ಸರ್ವ ರೀತಿಯಲ್ಲೂ ಅವರ ಪ್ರೀತಿ ಗೌರವವನ್ನು ದೇಣಿಗೆ ಮೂಲಕ ಕೊಟ್ಟು ನೀವು ಈ ಒಂದು ಸಂದರ್ಭದಲ್ಲಿ ಕಲಾವಿದರ ಒಂದು ಕೈ ಹಿಡಿಯುವ ಕೆಲಸ ಇವತ್ತಿಲ್ಲ ಆ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀರಾ, ಇವತ್ತು ಕೂಡ ಮಾಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ತೇಜಸ್ವಿ ಸೂರ್ಯ ಅವರು ಅವರ ಒಂದು ಕಲ್ಪನೆಯ ಪ್ರಕಾರವಾಗಿ ಕಲಾನಿಧಿ ಕಾರ್ಯಕ್ರಮವನ್ನು ಅವರು ರೂಪಿಸಿ ಅದಕ್ಕೆ ನಾಯಕತ್ವವನ್ನು ಕೊಟ್ಟು ಭಾಳ ಉತ್ತಮವಾಗಿ ಅದನ್ನು ರೂಪಕ್ಕೆ ತಂದಿದ್ದಾರೆ. ಇವತ್ತು ನಮ್ಮ ಜೊತೆಯಲ್ಲಿ ಹಾಗೆ ನಮ್ಮೆಲ್ಲರ ನೆಚ್ಚಿನ ಗಾಯಕರು ನಮ್ಮ ಹೆಮ್ಮೆಯ ಸಂಕೇತ ನಮ್ಮ ವಿಜಯ ಪ್ರಕಾಶ್ ಅವರು ನಮ್ಮ ತೇಜಸ್ವಿ ಸೂರ್ಯ ಅವರ ಒಂದು ಕಲ್ಪನೆಗೆ ಸಂಪೂರ್ಣ ರೂಪರೇಷೆಗಳನ್ನು ಕೊಟ್ಟು ಇವತ್ತು ಕಲಾನಿಧಿ ಕಾರ್ಯಕ್ರಮವನ್ನು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅದೀಗ ಪ್ರಸಾರ ಆಗಲಿಕ್ಕೆ ತಯಾರಾಗಿರುವಂಥದ್ದು. ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನ ಕಾಲ ಇದು ಪ್ರಸಾರ ಆಗ್ತಿರುವಂಥದ್ದಿದೆ. ಮುಖ್ಯವಾಗಿ ನಮ್ಮ ಕಲಾವಿದರ ಒಂದು ನೆರವಿಗೆ ಬರಬೇಕು, ಅವ್ರಿಗೆ ಸಹಾಯ ಸಹಕಾರವನ್ನು ಮಾಡಬೇಕು ಅನ್ನೋಂಥ ಒಂದು ಸ್ಪಷ್ಟವಾದಂಥ ಒಂದು ಉದ್ದೇಶ. ಆ ಉದ್ದೇಶದ ಪೂರಕವಾಗಿ ತಮ್ಮೆಲ್ಲರ ಸಹಕಾರ ನಾಡಿನ ಸಮಸ್ತ ಜನತೆಯ ಸಹಕಾರ ಬೇಕು. ಕಲೆಗೆ ಯಾವ ರೀತಿ ನಾವು ಘೋಷಣೆಯನ್ನು ಮಾಡಿಸ್ತೀವಿ, ಗೌರವಿಸ್ತೀವಿ, ನಮ್ಮತನವನ್ನು ನಮ್ಮ ಕಲೆಯ ಮೂಲಕ ನಾವು ಕಾಣುವಂಥದ್ದಾಗ್ತದೆ. ಹಾಗಾಗಿ ಆ ಕಾಣುವಂಥದಕ್ಕೆ ಕಾರಣಕರ್ತರು ತಮ್ಮ ಜೀವನವನ್ನೇ ಅದಕ್ಕಾಗಿ ಮುಡುಪಾಗಿಟ್ಟು ಅರ್ಪಿಸ್ಕೊಂಡಿರುವಂಥ ಈ ಗೌರವಾನ್ವಿತ ನಮ್ಮ ಕಲಾವಿದರಿಗೆ ನಾವು ಸಹಾಯ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಇವತ್ತು ಒಂದು ಬಹಳ ಉತ್ತಮವಾದ ಅವಕಾಶವನ್ನು ನಮ್ಮ ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರು ನಮ್ಮ ವಿಜಯ ಪ್ರಕಾಶ್ ಅವರ ಕಾರ್ಯಕ್ರಮ ರೂಪಿಸಿ ನಮ್ಮ ಕಲಾವಿದರು ಗೌರವ ಸಲ್ಲಿಸುವಂಥದ್ದಾಗಬೇಕಾಗುತ್ತೆ. ಇದನ್ನು ಮಾಡೋಣ. ಇವತ್ತೇನು ಕಲಾನಿಧಿ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಸಿದ್ಧರಾಗಿರುವಂಥ ಕಲಾವಿದರು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಈಗಾಗಲೇ ಸವಿಸ್ತಾರವಾಗಿ ತೇಜಸ್ವಿ ಸೂರ್ಯ ಅವರು ವಿಜಯ ಪ್ರಕಾಶ್ ಅವರು ತಿಳಿಸಿದ್ದಾರೆ. ಇವತ್ತೇನು ಈ ಕಲಾವಿದರು ಈ ಕಲಾವಿದರ ನೆರವಿಗೆ ಬಂದಿದ್ದಾರೆ. ಈ ಪ್ರಸಾರ ಆಗ್ತಿರೋದ ಕಾರ್ಯಕ್ರಮದಲ್ಲಿ ನೇರವಾಗಿ ಅವರು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಂಥದ್ದಾಗ್ಬೋದು, ನೇರವಾಗಿ ಇದರಲ್ಲಿ ಪೇಮೆಂಟ್ ಗೇಟ್ವೇ ಮೂಲಕ ಪೇಮೆಂಟನ್ನು ಮಾಡಲಿಕ್ಕೆ ಆಗುತ್ತೆ ಮತ್ತು ಕಲಾವಿದರಿಗೂ ನೇರವಾಗಿ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಂಥದ್ದಾಗುತ್ತೆ. ಎಲ್ಲೂ ಕ್ಯಾಶ್ ಟ್ರಾನ್ಸಾಕ್ಷನ್ ಪ್ರಶ್ನೆ ಇಲ್ಲ, ಎಲ್ಲ ಅಕೌಂಟಿಗೆ ಬಂದು ಅಕೌಂಟಿಂದ ಟ್ರಾನ್ಸಾಕ್ಟ್ ಆಗಿರೋದು. ಮುಖ್ಯವಾಗಿ ಇದು ಪ್ರಸಾರ ಆಗ್ತಿರುವಂಥದ್ದು ನಾಳೆ 7 ಗಂಟೆಯಿಂದ 10 ಗಂಟೆವರೆಗೂ, ಶುಕ್ರವಾರ 7 ಗಂಟೆಯಿಂದ 10 ಗಂಟೆವರೆಗೂ, 25ನೇ ತಾರೀಕು, 26ನೇ ತಾರೀಕು ಶನಿವಾರ 7 ಗಂಟೆಯಿಂದ 10 ಗಂಟೆ ಪ್ರಸಾರ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಭಾನುವಾರ ವಿಶೇಷವಾಗಿ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಪ್ರಸಾರ ಆಗುತ್ತೆ. ಇದರಲ್ಲಿ ವೀಕ್ಷಿಸಿ ತಮ್ಮ ಮನಸ್ಫೂರ್ತಿಯಾಗಿ ಪೂರ್ತಿಯಾಗಿ ಈ ಒಂದು ದೇಣಿಗೆ ಕೊಡುವಂಥದ್ದನ್ನ ಮಾಡುವಂಥದ್ದಾಗಬೇಕು. ಭಾಳ ದೊಡ್ಡ ಮಟ್ಟದಲ್ಲಿ ನಿಮ್ಮ ಶಕ್ತಿಯನ್ನು ಸಾಧವಾಗಿ ಪ್ರತಿಯೊಬ್ಬರು ಮಾಡಬೇಕು ಅಂತ ಕೋರಿಕೆಯನ್ನು ಸಲ್ಲಿಸುವಂಥದ್ದಾಗಿದೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ತನದ ಸಂಗೀತ ನಾವಂತ ಯಾರು, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳೇ ನಮ್ಮ ತನ, ನಮ್ಮ ಭಾಷೆ. ಹಾಗಾಗಿ ನಮ್ಮ ಸಂಗೀತ ನಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಸಂಗೀತವೇ ಒಂದು ಮೆಡಿಸಿನ್. ಎಲ್ಲ ಮೆದುಳನ್ನು ಸಂಪೂರ್ಣವಾಗಿ ಚುರುಕುಗೊಳಿಸಲಿಕ್ಕೆ ಶಕ್ತಿ ಇರೋದಕ್ಕೆ ಸಂಗೀತಕ್ಕೆ ಮಾತ್ರ. ವೈಜ್ಞಾನಿಕವಾಗಿ ಇರುವಂಥದ್ದು ವಿಚಾರ ಹೇಳ್ತಾ ಇದ್ದೀನಿ. ಓನ್ಲಿ ಮ್ಯೂಸಿಕ್ ಕ್ಯಾನ್ ಸ್ಟಿಮ್ಯುಲೇಟ್ ಆಲ್ ಪಾರ್ಟ್ಸ್ ಆಫ್ ಬ್ರೈನ್. ಎಲ್ಲ ಪಾರ್ಟ್ಸ್ ಆಫ್ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಸಾಧ್ಯ ಇರೋದು ಸಂಗೀತಕ್ಕೆ ಮಾತ್ರ. ಹಾಗಾಗಿ ಸಂಗೀತ ದೊಡ್ಡ ಒಂದು ಪರಿಹಾರ ಮತ್ತು ಚಿಕಿತ್ಸೆ ವೈದ್ಯಕೀಯವಾಗಿಯೂ ಸಹ. ಅದ್ರ ಜೊತೆಯಲ್ಲೇ ಈಗಾಗಲೇ ತೇಜಸ್ವಿ ಎಲ್ಲ ಸಂದರ್ಭದಲ್ಲೂ ನಮಗೆ ಸಂತೋಷ ಕೊಡುವಂಥದ್ದು, ಶಕ್ತಿ ತುಂಬುವಂಥದ್ದು ಸಂಗೀತ. ನಮ್ಮ ಎಲ್ಲ ರೀತಿಯಾದಂಥ ಇತಿಹಾಸ ಆಗಲಿ, ನಮ್ಮ ಸಂಸ್ಕೃತಿ ಆಚಾರ ವಿಚಾರ, ಪ್ರಕೃತಿ, ನಮ್ಮ ಭಾಷೆ, ವ್ಯಕ್ತಿಗಳು, ಯಾವುದೇ ಇತಿಹಾಸ ಎಲ್ಲವನ್ನೂ ಬೆರೆಸೋದೇ ಸಂಗೀತ. ಹಾಗಾಗಿ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಟ್ಟು ಈ ವಿಶ್ವಕ್ಕೆ ಸಂದೇಶವನ್ನು ಕೊಡಬೇಕಾಗಿದೆ. ನಮ್ಮ ತನವನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಸಮಾಜ ಒಂದಾಗಿ ಮುಂದೆ ಬಂದು ಮಾಡ್ತೀವಿ. ನನಗೆ ಕಲಾನಿಧಿ ಕಾರ್ಯಕ್ರಮ ನೋಡೋದಿದೆ. ನಾನು ವಿಚಾರ ಹೇಳಬೇಕು, ನಾನು ಬಹಳಷ್ಟು ಕಾಲೇಜು ಯೋಚನೆ ಮಾಡಿ ಮಾಡಬೇಕು. ಆದರೆ ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಅಷ್ಟು ಸುಲಭ. ನಮ್ಮ ತೇಜಸ್ವಿ ಸೂರ್ಯ ಅವರು ಅವರ ತಂಡ ಭಾಳಷ್ಟು ಕಲ್ಪನೆ ಇಟ್ಕೊಂಡು ಅವರು ಉತ್ತಮವಾಗಿ ಇದಕ್ಕೆ ರೂಪ ಕೊಟ್ಟು ಕಾರ್ಯವನ್ನು ಮಾಡಿ ಶ್ರಮ ವಹಿಸಿ ಕೆಲಸವನ್ನು ಮಾಡಿದರೆ ಕಲಾವಿದರಿಗೋಸ್ಕರ ಕಲಾವಿದರು ಏನು ವ್ಯತ್ಯಾಸ ಮಾಡಬೇಕು ಅವರು ಮಾಡ್ತಾರೆ ಅನ್ನೋಂಥ ಅರಿವು ತಿಳುವಳಿಕೆ ಇಟ್ಕೊಂಡು ಕಲಾ ಪೋಷಕರಾಗಿ ಕಲಾ ಪ್ರೇಮಿಗಳಾಗಿ ಸ್ವತಃ ಕಲಾವಿದರಾಗಿ ಈ ಕಾರ್ಯವನ್ನು ಮಾಡಿದ್ದಾರೆ. ನಮ್ಮ ವಿಜಯ ಪ್ರಕಾಶ್ ಅವರು ಲೈಫ್ ಇಸ್ ಡೆಡಿಕೇಟೆಡ್ ಟು ಮ್ಯೂಸಿಕ್. ಅವರ ಮ್ಯೂಸಿಕ್ ಪ್ರಪಂಚ, ಹಾಗಾಗಿ ಸಂಗೀತದ ಪ್ರಪಂಚವಾಗಿರುವಂಥದ್ದು ಭಾಳ ಅದ್ಭುತವಾಗಿ ಮಾಡಿದರೆ ಎಲ್ಲರ ಸಹಕಾರ, ಎಲ್ಲ ಕಲಾವಿದರು ಭಾಳಷ್ಟು ಭಾವನಾತ್ಮಕವಾಗಿ ಈ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರದ ಮೂಲಕ ಇದಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬುವಂಥದ್ದು ನಮಗೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಲಾಗಿದೆ.